ಫಸ್ಟು ಒಳಗಡೆ ನಮಸ್ತೆ ರೈತ ಬಂಧುವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಒಂದು ಬಜ್ಜಿ ಮೆಣಸಿನಕಾಯಿ ತೋಟಕ್ಕೆ ಬಂದಿದ್ದೇವೆ. ಈ ಬಜ್ಜಿ ಮೆಣಸಿನಕಾಯಿ ತೋಟ ಏನೋ ಒಣಗೋಗಿದೆ, ಇದನ್ನು ತೋರಿಸ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಆ್ಯಕ್ಚುಲಿ ನಾವು ಏನು ಅಂತಂದರೆ ಮೇನಲ್ಲಿ ನಾವು ಮೊದಲನೇ ವಿಡಿಯೋ ಹಾಕಿದ್ದು ಇವರು ಸರ್ ಇದು ನಮ್ಮ ರಂಗರಾಜು ರೈತರು ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯ ಏನಕ್ಕೆ ಕೇಳೋಣ. ನಾವು ಏನಕ್ಕೆ ಈ ತೋಟಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ. ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಈ ಬಜ್ಜಿ ಮೆಣಸಿನಕಾಯಿ ಬೆಳೆಯನ್ನು ಮಾಡಿದರು. ಲಾಸ್ಟ್ ವೀಕು ಈ ಬೆಳೆ ಮುಕ್ತಾಯ ಮಾಡಿದ್ದಾರೆ, ಯಾಕೆಂದರೆ ಇದನ್ನು ಆಲೇ ಒಂದೂವರೆ ತಿಂಗಳಿನ ಮೇಂಟೆನೆನ್ಸ್ ಮಾಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಆದರೂ ಕೂಡ ಲಾಸ್ಟ್ ವೀಕು ಕಾಯಿ ಕಿತ್ತು ಎಂಡ್ ಮಾಡಿದ್ದಾರೆ, ಗಿಡ ಕಿತ್ತಾಕಬೇಕು ಅಂತ ಹೇಳ್ತಾ ಇದ್ರು. ನಾವು ಲಾಸ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಅದಕ್ಕೆ ರೀಸನ್ ಇದೆ ಏನಕ್ಕೆ ಅಂತ ಇವಾಗ ನಾವು ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ರಂಗರಾಜು ಅಂತ, ತಾವರೆಕೆರೆ ತ್ಯಾಮಗೊಳ್ಳ ಹೋಬಳಿ ನೆನ್ಮಂಗಲ ತಾಲೂಕು. ನಾನು ಮಾರ್ಚ್ ಲಾಸ್ಟ್ ವೀಕ್ ನಲ್ಲೇ ಓಣಿದ್ದೆ ಬಜ್ಜಿನ. ಮಾರ್ಚ್ ಲಾಸ್ಟ್ ವೀಕ್ ಅಂತ ಅಂದ್ರೆ ಯಾವ ಡೇಟ್ ಅಂದಾಜು ಸರ್? ಯಾಕೆಂದ್ರೆ ನೀವು ಪ್ರತಿಯೊಂದಕ್ಕೂ ದಾಖಲೆ ಮಾಡಿರ್ತೀರಾ ಅಂತ ಹೇಳ್ತಾ ಇದ್ದೀರಾ. ಒಂದು ಲಾಸ್ಟ್ ವೀಕ್ ಅಂದ್ರೆ ಒಂದು 28ರಿಂದ 30ರೊಳಗೆ ಓಣಿದ್ದೆ ಅನಿಸ್ತದೆ. ಮಾರ್ಚ್ ಅಲ್ಲಿ ಓಕೆ. ನನಗೆ 6ನೇ ತಿಂಗಳಿಂದ ಕಾಯಿ ಸ್ಟಾರ್ಟ್ ಆಯ್ತು. ಮಾರ್ಚ್ ಇಂದ ನೀವು ಪ್ರಾಡಕ್ಟ್ ನ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯಾವ ತರ ಇದು ಪ್ರಾಡಕ್ಟ್ ಟ್ರಂಚಿಂಗ್ ಬಿಟ್ರೆ ಸ್ಪ್ರೇಯಿಂಗ್ ಅಂದ್ರೆ ವೆಜ್ ಪವರ್ ಟ್ರಂಚಿಂಗ್ ಸ್ಪ್ರೇ ಇದು ಅದು ಜೀರಕ್ಷ ಮತ್ತೆ ಜಿ ಅಸ್ತ್ರ ಹೂವಿನ ಟೈಮ್ನಲ್ಲಿ ಜಿ ವಂಡರ್ ಇಷ್ಟು ಬಿಟ್ರೆ ಏನು ಬೇರೆ ಸರ್? ಮುಟ್ರೋಕೆ ವೈರಸ್ಗೆ ವೈರಸ್ ಫೈಟ್ರು ಮೇನ್ ಅದು. ಮುಟ್ರೋಗಕ್ಕೆ ಸ್ಟಾರ್ಟಿಂಗ್ ಗಿಡದಲ್ಲೇ ಇಂದನೂ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೋದ್ರೆ ಮುಟ್ರೋಗನೇ ಬರಲ್ಲ. ಬಿಫೋರ್ ಲಾಸ್ಟ್ ಇಯರ್ ಇದ್ರೊಳಗೆ ಹಾಕಿದ್ದು ನಾನು ಇದ್ರೊಳಗೆ ಒಂದು ಕಾಯಿ ಸರಿಯಾಗಿ ಕೀಳಕ್ಕಾಗಿರ್ಲಿಲ್ಲ. ಏನ್ ಪ್ರಾಬ್ಲಮ್? ವೆಲ್ಟ್ ಬಂದು ಎಲ್ಲ ಹೊರಟೋಯ್ತು, ಮುಟ್ರೋಗ ಬಂದು ಎಲ್ಲ ಸತ್ತೋಯ್ತು. ಈ ಸತಿ ನೋಡ್ರಿ, ಈಗ 3 ತಿಂಗಳು ಕಾಯಿ ಕಿತ್ತರೂ ಗಿಡ ಹೋಗ್ಲಿ, ಹೋ ಸತಿ ಹೋದಂಗೆ ಹೋಗ್ಲಿ, ಕಿತ್ತಾಕಲ್ಲ ಅಂದ್ರೂ ಗಿಡ ಹೋಗ್ತಾ ಇಲ್ಲ, ಗಿಡ ಹೋಗ್ತಾ ಇಲ್ಲ. ಸರಿ, ಈಗ ವಿಡಿಯೋ ಮಾಡ್ತಾ ಇರೋಂತ ಉದ್ದೇಶ ಇಳುವರಿ ಜಾಸ್ತಿ ಬಂದಿದೆ. ಅದು ಮೈನ್. ನಿಮಗೆ ಇಳುವರಿ ಜಾಸ್ತಿ ಹೋಲಿಕೆ ಮಾಡಿದ್ರೆ ಈ ಸತಿ ಒಂದು 50% ಇಳುವರಿ ಜಾಸ್ತಿ ಅಂತ ಹೇಳ್ಬೋದು. 50% ನನಗೆ ಬಿಲ್ ಇದೆ. ಅಪ್ ಟು 9.5 ಟನ್ ಕಾಯಿ ಕಿತ್ತಿದ್ದೀನಿ ಬರೀ 3.5 ಸಾವಿರ ಸಸಿ ಬಜ್ಜಿಗೆ. 3.5 ಸಾವಿರ ಸಸಿ ಎಷ್ಟು ಕುಂಟೆ ಜಾಗ? ಇದೊಂದು 1/2 ಎಕರೆಗೆ ಒಂದ್ ಕುಂಟೆ ಹೆಚ್ಚು ಕಮ್ಮಿ 1/2 ಎಕರೆ. ಕೆಲವರು ಹೇಳ್ತಾರೆ ಈಗ ಓಪನ್ ಫೀಲ್ಡ್ ಅಲ್ಲಿ ಮೆಣಸಿನಕಾಯಿ ಬೆಳೆಯೋದು ತುಂಬಾ ರಿಸ್ಕು, ಯಾಕೆಂದ್ರೆ ಅದರಲ್ಲಿ ಮುಟ್ರು ರೋಗ ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಇಷ್ಟು ಓಪನ್ ಫೀಲ್ಡ್ ಅಲ್ಲಿ ಇಷ್ಟು ಚೆನ್ನಾಗಿ ಬೆಳೆ ತೆಗ್ದಿದ್ರ, ಅದು ಎಂಡ್ ಮಾಡುತ್ತಾ ಇದ್ದೀರಾ, ಅದಕ್ಕೋಸ್ಕರ ಇದು ಒಂದು ವಿಡಿಯೋ. ಎಷ್ಟು ತಿಂಗಳ ಕಾಲ ನೀವು ಕಾಯಿ ಕಿತ್ತಿದ್ದೀರಾ ಅಂತ? ಹೌದು. ಯಾಕೆಂದ್ರೆ ಕೆಲವು ಶೇಡ್ ನೆಟ್ ಆಗಿ ಬೆಳಿಬೇಕು ಅಂತ ಏನಿಲ್ಲ, ಇದ್ರಲ್ಲೂ ನಾವು ಯಾವ ಟೈಮ್ಗೆ ಏನು ಮಾಡಬೇಕು, ಅದು ವೈರಸ್ ಆಗ್ಬೋದು ಅಥವಾ ತಾಕತ್ತು ವೆಜ್ ಪವರ್ ಆಗ್ಬೋದು, ಅದನ್ನು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ್ರಿಂದ ಈ ಸತಿ ಒಂದು ಗಿಡ ಹೋಗಿಲ್ಲ, ಎಲ್ಲ ಕ್ಲೀನಾಗಿ ಬಂತು. ಇಳುವರಿ ಹೆಚ್ಚಿನ ಇಳುವರಿ ಬಂದಿದೆ. ಲಾಸ್ಟ್ ಇನ್ನೊಂದು ಫ್ಲಾಟ್ಗೆ ಹಾಕಿದೆ ಲಾಸ್ಟ್ ಇಯರು, ಅದರಲ್ಲೂ ಅಮ್ಮ 4.5 ಟನ್ನಿಗೆ ನಿಂತೋಯಿತ್ತು. ಈ ಸತಿ ಇದೇ ಫ್ಲಾಟ್ಗೆ 9.5 ಟನ್ಗೂ ಜಾಸ್ತಿ ಕಾಯಿ ಬಂದಿದೆ. ಅದು ತೋರಿಸ್ಬೋದ ಸರ್? ನಾಟಿ ದಿನಾಂಕ ಇಲ್ಲಿ ಲಾಸ್ಟ್ ವೀಕ್ 31/3/21 ನಾಟಿ ಮಾಡಿದ್ದ ದಿನಾಂಕ ಇದು. ಇಲ್ಲಿಂದ ನೀವು ಕಾಯಿ ಕಿತ್ಕೊಂಡ್ ಬಂದಿರೋದು 6ನೇ ತಿಂಗಳು 6ನೇ ತಾರೀಕಿಂದ ಕಾಯಿ ಸ್ಟಾರ್ಟ್ ಆಯ್ತು. ಇಲ್ಲ, ಒಂದೇ ಸತಿ ಬಿಲ್ ಬಂದಂಗೆ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಬಿಲ್ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ. ಇದನ್ನು ಫೋಟೋನು ಒಂದು ಹಾಕೋಣ. ಟೋಟಲ್ ಅಲ್ಲಿಗೆ ಎಷ್ಟು ಕೆ ಜಿ ಅಂತ? ಅಲ್ಲಿ 9800 ಹತ್ರ 9.5 ಟನ್ಗೂ ಜಾಸ್ತಿ ಕಾಯಿ ಬಿದ್ದಿದೆ. 9.5 ಟನ್ನು 9.5 ಟನ್ನು 9822 ಕೆ ಜಿ ಬಿದ್ದಿದೆ ಟೋಟಲ್. ನೀವು ಕಾಯಿ ತೆಗ್ದಿರೋ ಕಾಯಿ ತೆಗ್ದಿರೋದು ನಿಮ್ಮ ತೋಟಕ್ಕೆ ಹಲವಾರು ರೈತರು, ನಾವು ವಿಡಿಯೋ ಹಾಕಿದ್ದು ತುಂಬಾ ಜನ ರೈತರು ಕೂಡ ವಿಸಿಟ್ ಮಾಡಿದ್ದಾರೆ, ಕೆಲವರು ಫೋನ್ ಮಾಡಿದ್ದಾರೆ, ವಿಚಾರಿಸಿದ್ದಾರೆ. ಮತ್ತೆ ನಿಮ್ಮ ಬಜ್ಜಿ ಮೆಣಸಿನಕಾಯಿ ಬೆಳೆಯನ್ನ ನೋಡಿ ಹಲವಾರು ಮೆಣಸಿನಕಾಯಿ ಬೆಳೆಗಾರರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಉತ್ಪನ್ನಗಳನ್ನು ಕೂಡ ಕೊಂಡ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ, ಮತ್ತೆ ಉತ್ತಮವಾದ ಬೆಳೆ ಕೂಡ ತೆಗಿತಾ ಇದ್ದಾರೆ. ಇವತ್ತು ಮೆಣಸಿನಕಾಯಿ ಬೆಳೆ ಇದು ಸ್ಲಿಪ್ಸ್ ಸ್ಲಿಪ್ಸ್ ಇವೆಲ್ಲ ಇದು ಸ್ಲಿಪ್ಸ್ ಮಾರ್ಕೆಟ್ಗೆ ಹಾಕಿರೋದು ಮಾರ್ಕೆಟ್ ಇಂದ ಬಂದಿರೋ ಸ್ಲಿಪ್ಗಳು. ಇದು ಸ್ವಲ್ಪ ತೋರಿಸಿ, ಒಂದೊಂದು ಹೇಗೆ ತೋರಿಸ್ತೀರ ಒಂದೊಂದೇ ಕೊಡಿ. ಇದು 15 ಚೀಲ ಇದು, ಇದು 12 ಚೀಲ, ಇದು 16, ಒಂದು 17 ಚೀಲ. ಅಂದ್ರೆ ಒಂದು ಡೇಟ್ ಅಲ್ಲಿ 2-3 ಬಿಲ್ ಇದೆ. ಅಂದ್ರೆ 2-3 ಮಂಡಿ ಸ್ಪ್ಲಿಟ್ ಮಾಡಿದೀವಿ ಅಷ್ಟೇ, ಅದನ್ನ ಒಂದೇ ಡೇಟ್ ಇರೋದು. ಒಂದೇ ಮಂಡಿಗೆ ಅಷ್ಟೊಂದು ಹೋಗಲ್ಲ ಅನ್ಬಿಟ್ಟು 3-3 ಮಂಡಿ ಬಿಟ್ಟಿದೀವಿ. ಇದು 14 ಚೀಲ, ಇದು 20 ಚೀಲ,
ಬೇಗ ಬೇಗ ಕೊಡಿ ಟೈಮ್ 13 1 7 20 ಚೀಲ ಇದು 20 ಚೀಲ ಇದು 25 ಚೀಲ ಇದು 30 ಚೀಲ ಇದು 10 ಚೀಲ 32 ಚೀಲ ಇದು 7 ಚೀಲ 36 ಚೀಲ 38 ಚೀಲ ಇದು ಒಂದು 15 ಚೀಲದು ಇದು ಲಾಸ್ಟ್ ಏನೋ ಮೂರು ಇದು ಇದು ಮೂರು ಮೂರು ಬಿಲ್ಲು ನನಗೆ ಮಿಸ್ ಆಗಿದೆ ಟೋಟಲ್ ಎರಡು ಬಿಲ್ಲು ಮಂಡ್ಯಗೈತೆ ಬರಬೇಕು ಮತ್ತೆ ಎರಡು ಬಿಲ್ ಮಿಸ್ ಆಗಿದೆ ಸರ್ ಈಗ ನೀವು ಮಾರ್ಚ್ ಅಲ್ಲಿ ನಾಟಿ ಮಾಡಿದ್ದು ಹೂವು ಸ್ಟಾರ್ಟ್ ಆಗಿದ್ದು ಮೇ ನಲ್ಲಿ ಅನ್ಸುತ್ತೆ ನಾವು ಮೇ ನಲ್ಲಿ ವಿಡಿಯೋ ಮೇ 8 ಅಲ್ಲಿ ಒಂದು ಒಂದೂವರೆ ತಿಂಗಳು ಕರೆಕ್ಟ್ ಆಗಿ ಕಾಯಿ ಬಂತು ಅಂದ್ರೆ ಎರಡು ಒಂದು ಮುಕ್ಕಾಲಿಂದ ಎರಡು ತಿಂಗಳು ಕಾಯಿ ಬಂದ್ಬಿಡುತ್ತೆ ಕಾಯಿ ಬಂದ್ಬಿಡುತ್ತೆ ಕಾಯಿ ಬಂದ್ಬಿಡುತ್ತೆ ಈಗ ಎಷ್ಟು ದಿನ ಹೆಚ್ಚು ದಿನ ಕಾಯಿ ಕುಯ್ದಿದ್ಯಾ ಅದರಲ್ಲಿ ಹೌದು ಹೌದು ಅಪ್ ಟು 3 ತಿಂಗಳು ಕಾಯಿ ಸರ್ ನೀವು ಮೊದಲು ರಾಸಾಯನಿಕ ಬಳಸಿ ಕಾಯಿನ ಎಷ್ಟು ತಿಂಗಳು ಕುಯ್ತಾ ಇದ್ರಿ ಅದು ಹೇಳ್ದಲ್ಲ ನಾಲ್ಕು ಇಷ್ಟು ನಾಲ್ಕು ವರ್ಟ್ ಅಂತ ಹೇಳಬೇಕು ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದೂವರೆ ತಿಂಗಳು ಕ್ಲೋಸ್ ಆಗ್ಬಿಡು ಒಂದೂವರೆ ತಿಂಗಳು ಕ್ಲೋಸ್ ಆಯ್ತು ಇವಾಗ ನಾವು ಮೊದಲನೇ ವಿಡಿಯೋ 1 ಟು ಡಬಲ್ ಆಗಿದೆ ಈಗ 1 ಟು ಡಬಲ್ ಆಗಿದೆ 1 ಟು ಡಬಲ್ ಇಳುವರಿ ಬಂದಿದೆ ಈಗ ಅದಂತೂ ಗ್ಯಾರಂಟಿ 100% ಅಂದ್ರೆ ಮೇಯಿಂದ ಲೆಕ್ಕ ಹಾಕೊಳ್ಳೋಣ ಮೇ ನಲ್ಲಿ ಫಸ್ಟ್ ವಿಡಿಯೋ ಹಾಕಿದೀವಿ ಅವಾಗೆಲ್ಲ ಪೀಚು ಹೂವು ಆಗಿತ್ತು ಫಸ್ಟ್ ವಿಡಿಯೋ ಮೇ ನಲ್ಲಿ ಹಾಕಿದೀವಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅತ್ರತ್ರ 3 ತಿಂಗಳು ಕಂಪ್ಲೀಟ್ ಆಗಿ 4ನೇ ತಿಂಗಳು ಮೊನ್ನೆ 4ನೇ ತಿಂಗಳು 10 ಚೀಲ ಕಿತ್ತಿದೆ ಸರ್ ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ನೇರವಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ಅಷ್ಟೇ ಈ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ವೆಜ್ ಪವರ್ ಆಗಬಹುದು ಆ ಸ್ಪ್ರೇಯಿಂಗ್ ಜಿ ರಕ್ಷಾ ಜಿ ಅಸ್ತ್ರ ಜಿ ವಂಡರ್ ಆ ಕೀಟನಾಶಕನೂ ಇದೆ ಅದರಲ್ಲಿ ಅವನ್ನೆಲ್ಲ ಸ್ಪ್ರೇ ಮಾಡ್ಕೊಂಡು ಗ್ರಾಜುವಲ್ ಆಗಿ ಸ್ಪ್ರೇ ಮಾಡ್ಕೊಂತ ಹೋದ್ರೆ ಯಾವ ಬೆಳೆನೂ ಕುಂಠಿತ ಆಗಲ್ಲ ಇಳುವರಿನೂ ಜಾಸ್ತಿ ಬೆಳೆ ಇಕ್ಕಿರೋ ಅವನ್ನೇ ಹಾಕೋದು ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಇದೆಲ್ಲ ನಿಜಾನಾ ಅಂತ ಅನ್ಕೊಂಡ್ರೆ ವಿಡಿಯೋಗಳಲ್ಲಿ ನೋಡಿ ನಿಜ ಇವತ್ತು ಸುಮಾರು ಜನಗಳು ಇವತ್ತು ವಿಡಿಯೋಗಳಲ್ಲಿ ಏನೇನೋ ಮಾಡ್ತಾ ಇದಾರೆ ರೈತರೆಲ್ಲ ನಂಬಿ ಮೋಸ ಹೋಗ್ತಾ ಇದಾರೆ ನಂದು ಫ್ಲಾಟ್ ಇಗೆ ಬರ್ಲಿ ನನ್ನ ಬೆಳೆಗಳು ನೋಡ್ಲಿ ಅಥವಾ ನನಗೆ ಫೋನ್ ಮಾಡ್ಲಿ ನಾನು ಗೋಲ್ಡನ್ ಸೈಲ್ ಅವರ್ದು ಒಂದೇ ಮಾತು ನೇರ ಮಾತು ನೇರ ಅನಿಸಿಕೆ ರೈತರ ಜೊತೆಗೆ ನಾವು ಏನು ಮಾತಾಡ್ತೀವೋ ಅದನ್ನ ನೇರವಾಗಿ ವಿಡಿಯೋ ಹಾಕಿದೀವಿ ನೇರವಾಗಿ ಇವಾಗ ಎಲ್ಲರೂ ಚೆನ್ನಾಗಿರೋ ಬೆಳೆ ತೋರಿಸ್ತಾರೆ ಕೊನೆ ಬೆಳೆ ಎಂಡ್ ಆಗಿರೋದು ಯಾವ ಕಂಪನಿಯವರು ತೋರಿಸಿಲ್ಲ ಹೌದಾ ಸ್ಟಾರ್ಟಿಂಗ್ ಚೆನ್ನಾಗಿರೋ ತೋರಿಸ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಸುಮ್ಮನೆ ಆಗ್ತಾರೆ ಆದ್ರೆ ಬೆಳೆ ನಿಮಗೆ ಏನಾದರೂ ಮಧ್ಯದಲ್ಲಿ ಬೆಳೆ ನಮ್ಮ ಪ್ರಾಡಕ್ಟ್ ಬಳಸಿ ಮಧ್ಯದಲ್ಲಿ ಏನಾದರೂ ಬೆಳೆ ನಿಮಗೆ ಪ್ರಾಡಕ್ಟ್ ಇಂದ ಬೆಳೆ ತೊಂದರೆ ಆಗಿದ್ರೆ ಇವತ್ತು ಫೈನಲ್ ಗೆ ನೀವು ನಮ್ಮ ನಿಮ್ಮ ತೋಟಕ್ಕೆ ನಮ್ಮನ್ನ ಬರೋದಕ್ಕೆ ಬಿಡ್ತಾ ಇದ್ರಾ ಅನ್ನೋದು ಮಧ್ಯದಾಗ ಹೋಗಿಲ್ಲ ಇನ್ನು ಹೋಗ್ತಾ ಇಲ್ಲ ಇವಾಗ ಕಿತ್ತಾಕ್ಬೇಕು ಹೋಗ್ಲಿ ಒಣಗೋಗ್ಲಿ ಅಂದ್ರೆ ಒಣಗೋಗ್ತಾ ಇಲ್ಲ ಗಿಡ ಒಣಗೋಗ್ತಾ ಇಲ್ಲ ಅದು 20 ಸಾಗಿದ ನೀರ್ ಬಿಟ್ಟು ಒಣಗೋತದ ಇದ್ರ ತಾಕತ್ ಏನು ಸರ್ ಹಾಗಾದ್ರೆ ಅದೇ ಭೂಮಿ ಅಷ್ಟು ಇದಾಗಿದೆ ತಾಕತ್ ಆಗಿದೆ ಪ್ರಾಡಕ್ಟ್ ಇಂದ ಬಿಟ್ಟು ಬಿಟ್ಟು ಭೂಮಿ ಅಷ್ಟು ತಾಕತ್ ಆಗಿದೆ ತಾಕತ್ತಿಂದ ಒಣಗ್ತಾ ಇಲ್ಲ ಬೆಳೀತಾ ಇದೆ ಬೆಳೀತಾ ಇದೆ ಕಳೆ ಕೂಡ ತುಂಬಾನೇ ಬೆಳೆದಿದೆ ಇದು ಮೇಂಟೈನ್ ಮಾಡದೆ ಬಿಟ್ರೂನು ಇನ್ನು ಕಾಯಿ ಸರ್ ಇದರಲ್ಲಿ ನೀವು ನಮ್ಮ ಗೋಲ್ಡನ್ ಸಾಯಿಲ್ ವೀಡ್ ಫೈಟರ್ ಕಳೆ ನಿಯಂತ್ರಕನ ಎಷ್ಟು ಸರಿ ಬಳಸಿದ್ರಿ ನಾನು ಇದು ಅದು ಮೈನ್ ಈ ಬಜ್ಜಿ ಗಿಡ ಇನ್ನು ಚೆನ್ನಾಗಿದ್ದಾಗನೆ ಒಂದು 3 ಸತಿ 4 ಸತಿ ವೀಡ್ ಸೈಡ್ ವೀಡ್ ಫೈಟರ್ ಫೈಟರ್ನ ಹೊಡೆದಿದ್ದೀನಿ ಕಳೆ ಎಲ್ಲ ಹೋಗಿದೆ ಗಿಡ ಏನೂ ಆಗಿರಲಿಲ್ಲ ಗಿಡ ಏನೂ ಆಗಿಲ್ಲ ಈಗ ಮಳೆ ಹಿಡ್ಕೊಂಡು ಎಂಡ್ ಸ್ಟೇಜ್ ಒಡೆಯಕ್ಕಾಗಿಲ್ಲ ಅಷ್ಟೇ ಒಡೆಯಕ್ಕಾಗಿಲ್ಲ ಈಗ ಮಳೆ ಇನ್ನೇನು ತೆಗಿತಾ ಇದೆ ಇವತ್ತು ಅದು ಬಳಸಿರೋದ್ರಿಂದ ನಿಮಗೆ ಬೆಳೆ ತೊಂದ್ರೆ ಮತ್ತೆ ಇಳುವರಿ ತೊಂದ್ರೆ ಇಳುವರಿ ನೀವೇ ನೋಡ್ತಾ ಇದ್ದೀರಲ್ಲ ಇಳುವರಿ ಸರ್ ಈಗ 100% ಇಳುವರಿ ಚೆನ್ನಾಗಿ ಬಂತು ಈಗ ಈಗ ನಾವು ಮಾಡ್ತಾ ಇರೋಂತ ವಿಡಿಯೋ ನಾವು ತೋರಿಸ್ತಾ ಇರೋಂಥದ್ದು ನಿಜವಾಗ್ಲೂ ರೈತರು ನಮ್ ತರ ಎಲ್ಲೋ ಒಂದ್ ಕಡೆ ಡೌಟ್ ಪಡ್ತಾರೆ ಇದಕ್ಕೆ ನಾವು ಹೇಳ್ಬೇಕು ಅಂದ್ರೆ ನೀವು ಸ್ಟ್ರಾಂಗ್ ಆಗಿ ಏನ್ ಹೇಳ್ಬೋದು ಬೇರೆ ರೈತರಿಗೆ ಸಿಂಪಲ್ ಆಗಿ ನಮ್ ಪ್ರಾಡಕ್ಟ್ ಬಗ್ಗೆ ಇಲ್ಲ ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದಾಗ ಅದ್ರ ರಿಸಲ್ಟ್ ಬಂದೇ ಬರುತ್ತೆ ನಾವು ಯಾವ ಟೈಮ್ನಾಗ ಏನ್ ಮಾಡ್ಬೇಕು ಯಾವ್ದಕ್ಕೆ ವೀಡ್ ಫೈಟರ್ ಹೊಡಿಬೇಕು ಏನ್ ಮಾಡ್ಬೇಕು ನೋಡ್ಕೊಂಡು ಹೋದ್ರೆ ಎಲ್ಲಾ ಅಚ್ಚುಕಟ್ಟಾಗಿ ಬರುತ್ತೆ ನಾನು ಏನೋ ವೀಡ್ ಫೈಟರ್ ತಂದಿದ್ದೀನಿ ಹೇಳಿದಾರೆ ಹೊಡಿತೀನಿ ಅಂತಂದ್ರೆ ಗ್ಯಾಪ್ ಕೊಟ್ಟರು ಆಯ್ತು ಅದು ನೆನೆದಂಗಿದ್ರು ಹೋಗಲ್ಲ ಕರೆಕ್ಟ್ ಆಗಿ ನೆನ್ಸ್ಕೊಂಡು ಹೋದ್ರೆ ಯಾವ ಕಡೆನೂ ಇರಲ್ಲ ಬೆಳೆಗೆ ತೊಂದರೆ ಆಗಂತ ಕಡೆ ಎಲ್ಲ ಹೋಗುತ್ತೆ ಬೆಳೆಗೆ ತೊಂದರೆನೂ ಆಗಲ್ಲ ಸರ್ ಹೆಚ್ಚು ಲೈಫ್ ಬಂದಿದೆ ಗಿಡಗಳಿಗೆ ಬೆಳವಣಿಗೆ ಚೆನ್ನಾಗಾಗಿದೆ ಕಡಿಮೆ ಅದು ಖರ್ಚಲ್ಲಿ ನಿಮಗೆ ಉತ್ತಮವಾದ ಬೆಳೆ ಬಂದಿದೆ ಅಧಿಕವಾಗಿ ಇಳುವರಿ ಬಂದಿದೆ ಇವತ್ತು ಗೋಲ್ಡನ್ ಸಾಯಿಲ್ ಸಾವಯವ ಪದ್ಧತಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಗಳನ್ನ ಬಳಸ್ಕೊಂಡು ನೀವು ಇವತ್ತು ಬೆಳೆನ ಬೆಳೆದಿದ್ದೀರಾ ಇವತ್ತು ನಿಮ್ಗೆ ಬಹಳ ಖುಷಿ ಆಗಿದೆ ರೈತರಿಗೆ ಇವಾಗ ಹತ್ತತ್ರ ನಾನು ಒಂದ್ 20-25 ಸಾವಿರ ಖರ್ಚೆ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಂಡಿದ್ರೆ ಖರ್ಚಲ್ಲಿ ಉಳಿದಿಲ್ಲ ಫರ್ಟಿಲೈಸರ್ ಹೋಗಿದ್ರೆ ಹತ್ತತ್ರ 30-35 ಸಾವಿರ ರೂಪಾಯಿ ಖರ್ಚು ಬರೋದು ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ಅದು ಉಳಿಸಿದೆ ಇಳುವರಿನೂ ಡಬಲ್ ಆಗಿದೆ ಇಳುವರಿ ಡಬಲ್ ಆಗಿದೆ 100% ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ ಪ್ರಾಡಕ್ಟ್ ನಿಮ್ಗೆ ಏನ್ ಮೆಚ್ಚುಗೆ ಆಗಿದೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಿಂಪಲ್ ಆಗಿ ಇದ್ರಲ್ಲಿ ಇರ್ತಕ್ಕಂತ ವೆಜ್ ಪವರ್ ಆಗ್ಬೋದು ಸ್ಪ್ರೇಯಿಂಗ್ ಇರ್ತಕ್ಕಂತ ಆದ್ರೂ ಆಗ್ಬೋದು ಜೀರೋ ಮೋಟರ್ ಓಕೆ ವೈರಸ್ ಫೈಟರ್
ಇವೆಲ್ಲನೂ ಅಷ್ಟೇ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು ಎಲ್ಲ ಬೆಳೆಗೂ ನಾನು ಯೂಸ್ ಮಾಡೇ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಯೂಸ್ ಮಾಡಬೇಕು ಮಾಡಿ ನೀವು ಒಂದು ಸರಿ ಆದರೂ ಮಾಡಿ ನೋಡ್ಬೋದಲ್ಲ ರೈತರು ಒಂದು ಸ್ವಲ್ಪ ಮಾಡಿ ನೋಡಿ ನಿಮಗೆ ಅನುಭವ ಬರ್ತದೆ ಅದು ಹೆಚ್ಚಿನದಾಗಿ ನೀವು ಆ ಬೆಳೆನ ಸಕ್ಸಸ್ ಮಾಡ್ಕೋಬೇಕು ನಾವು ಇಕ್ಕಿದ ಬೆಳೆ ಅಲ್ಲಿ ಬಂದ್ರೆ ರೇಟ್ ನೆಕ್ಸ್ಟ್ ಎಷ್ಟೋ ಕಂಪನಿಗಳು ವಿಡಿಯೋಸ್ ನೋಡಿರ್ತೀರಾ ಹೌದು ಹೌದು ಏನೋ ಇವರದು ಅದೇ ತರ ಏನೋ ಅದನ್ನ ಸೈಡ್ ಗೆಟ್ಟು ಒಂದು ನಮ್ಮ ಕಂಪನಿನಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಮೊದಲು ನಾವು ನಂಬಿಕೆಗೆ ಅರ್ಹರಾಗಬೇಕು ಆ ನಂಬಿಕೆನ ಉಳಿಸ್ಕೋಬೇಕು ಎರಡನೇದು ನಾವು ಮಾಡೋ ಪ್ರಯತ್ನ ಇಷ್ಟೇ ನಾವು ನೇರವಾಗಿ ನಾವು ರೈತರಿಗೆ ನಾವು ಇವಾಗ ನಮ್ಮದು ಬೆಳೆ ನಿಮ್ಮದು ಪ್ರಾರಂಭಿಕ ಹಂತದಿಂದ ಹಿಡಿದು ಮುಕ್ತಾಯದ ಹಂತದವರೆಗೂ ನಾವು ತೋರಿಸ್ತೀವಿ ಅಂತ ರೈತರಿಗೆ ಹೇಳ್ತೀವಿ ಅಂದರೆ ಪ್ರಾಮಾಣಿಕತೆ ಎಷ್ಟಿರುತ್ತೆ ಪ್ರಾಮಾಣಿಕತೆಯಿಂದನೇ ನಾವು ಕೆಲಸ ಮಾಡ್ತೀವಿ ಪ್ರಾಮಾಣಿಕತೆಯಿಂದನೇ ನಾವು ಇದು ಮಾಡ್ತಾ ಇದ್ದೀವಿ ರೈತರು ಕೂಡ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾ ಇದ್ದಾರೆ ಅನಿಸಿಕೆ ನೇರವಾಗಿ ಕೇಳಬಹುದು ಮೆಣಸಿನಕಾಯಿ ತೋಟದವರಿಗೆ ಬಹಳ ಉಪಯೋಗ ಆಗುತ್ತೆ ಇವತ್ತು ಮೆಣಸಿನಕಾಯಿನ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಮುಟ್ರೋಗ ವೈರಸ್ ಬಹಳ ಇದು ಇವತ್ತು ಸಮಸ್ಯೆ ಇವತ್ತು ಯಾಕೆಂದ್ರೆ ಇಲ್ಲಿ ಬಹಳ ಈಸಿಯಾಗಿ ನೀವು ಮೆಣಸಿನಕಾಯಿನ ಬೆಳೆದು ಮೂರು ತಿಂಗಳು ನೀವು ಒನ್ ಟು ಡಬಲ್ ಇಳುವರಿ ತೆಗೆದಿದ್ದೀರಾ ಅಂತ ರೈತರಿಗೆ ಮಾದರಿ ಒಂದು ಸರಿ ರೈತರು ಅಟ್ಲೀಸ್ಟ್ ಇಲ್ಲಿಗೆ ಬಂದು ನಿಮ್ಮನ್ನ ಭೇಟಿ ಮಾಡಿದ್ರು ಅಕ್ಕಪಕ್ಕ ರೈತರು ಸುಮಾರು ಜನ ನೋಡಿದ್ದಾರೆ ನೀವು ಬೆಳೆದಿರೋದು ಎಲ್ಲಾನು ಎಲ್ಲ ಮಾಹಿತಿ ಸಿಗುತ್ತೆ ಯಾವ್ದೇ ರೈತರು ಬಂದ್ರು ಯಾರಾದ್ರೂ ಒಟ್ಟಾರೆ ನಾವು ಹೇಳೋದಾದ್ರೆ ಮೆಣಸಿನಕಾಯಿ ಬೆಳೆಯಲ್ಲಿ ಹೂ ಪ್ರಾರಂಭ ಆದಾಗ ಹಾಕಿದ ವಿಡಿಯೋನು ಇದೆ ನಮ್ಮ ಫೇಸ್ಬುಕ್ ಅಲ್ಲಿ ನಾವು ಇದನ್ನ ಮಾಡಿದೀವಿ ಮತ್ತೆ ನೀವು ಅದನ್ನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ನ ನೀವು ನೋಡಬಹುದು ಹಿಂದೆ ನಾವು ಮೇನ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ಇವ್ರದ್ದು ಮೊದಲನೇ ವಿಡಿಯೋ ಇಂದು ನಾವು ಸೆಪ್ಟೆಂಬರ್ ಅಲ್ಲಿ ಲಾಸ್ಟ್ ವಿಡಿಯೋ ಅಂದ್ರೆ ಬೆಳೆ ಕೊನೆ ಆಗ್ತಾ ಇರೋಂತ ಇದೇ ತೋಟ ಇದೇ ಇದರಲ್ಲಿ ಬೆಳೆ ಕೊನೆ ಆಗ್ತಾ ಇರೋಂತ ಒಂದು ವಿಡಿಯೋ ಕೂಡ ಇವಾಗ ಅಪ್ಲೋಡ್ ಮಾಡ್ತಾ ಇದೀವಿ ನೇರವಾಗಿ ನಿಮ್ಗೆ ರಿಯಾಲಿಟಿ ಅಲ್ಲೇ ಗೊತ್ತಾಗುತ್ತೆ ನಾವು ಸುಳ್ಳು ಹೇಳೋದು ಬೇಕಾಗಿಲ್ಲ ಯಾವ ಕಂಪ್ನಿಯವರೇ ಆಗ್ಲಿ ಬೆಳೆ ಬಂದಾಗ ಫಲಿತಾಂಶ ಬಂದಾಗ ಮಾತ್ರ ತೋಟಕ್ಕೆ ವಿಸಿಟ್ ಮಾಡ್ತಾರೆ ಆದ್ರೆ ನಮ್ದು ಹಾಗಾಗಲ್ಲ ನಮ್ದು ಬೆಳೆ ಪ್ರಾರಂಭ ಆದಾಗೂ ವಿಡಿಯೋ ಹಾಕಿದೀವಿ ಬೆಳೆ ಎಂಡ್ ಆದಾಗೂ ವಿಡಿಯೋ ಹಾಕಿದೀವಿ ನೋಡಿ ನಮ್ಮ ನೇರ ಅಭಿಪ್ರಾಯ ನೇರ ಅನಿಸಿಕೆ ರೈತರ ನೇರ ಅಭಿಪ್ರಾಯ ನೇರ ಅನಿಸಿಕೆ ಇಲ್ಲಿದೆ ರೈತರು ಇದ ಸತ್ಯಾಸತ್ಯತೆಗಳನ್ನ ನೀವೇ ಅರ್ಥ ಮಾಡ್ಕೋಬಹುದು ತಮ್ಮ ಸಹಕಾರ ರೈತರ ಸಹಕಾರ ಇಲ್ಲದೆ ನಾವು ಕೂಡ ಏನೂ ಮಾಡೋದಕ್ಕಾಗಲ್ಲ ಇಷ್ಟು ಸಹಕಾರ ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇರೋ ರೈತರ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಇದೇ ಜಾಗ ಮೇನ್ ಅಲ್ಲಿ ನಾವು ಇದೇ ಜಾಗದಲ್ಲಿ ನೋಡಿ ಆ ಮೂರು ಮರ ಸಿಲ್ವರ್ ಮರ ಅಲ್ಲಿ ನಿಂತು ನಾವು ವಿಡಿಯೋ ಮಾಡಿದ್ವಿ ಮಳೆ ಹಿಡ್ಕೊಂಡ್ಮೇಲೆ ಬಂದ್ರೆ ಎಷ್ಟು ಎತ್ತರ ಬಂದ್ಬಿಟ್ಟಿದೆ ಅಲ್ವಾ ಕಳೆಗೆ ಫಾಸ್ಟ್ ಬೆಳೆಯೋದು